ಇತ್ತ ಹಾಸನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಮತ್ತೆ ಮುಂದುವರಿತಾ ಇದೆ. ಕಳೆದ ಹಲವಾರು ದಿನಗಳಿಂದ ಮಳೆ ಆಗ್ತಾ ಇತ್ತು. ಮಳೆ ರಾಯ ಇವತ್ತು ಕೂಡ ಅಬ್ಬರಿಸ್ತಾ ಇದ್ದಾನೆ. ಹಾಸನ ಜಿಲ್ಲೆಯ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಕಲೇಶ್ಪುರ, ಆಲೂರು, ಬೇಲೂರು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಇನ್ನು ಸಕಲೇಶಪುರ ತಾಲೂಕಿನ 50 ಹೆಚ್ಚು ಹಳ್ಳಿಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಹೀಗಾಗಿ ವಿದ್ಯುತ್ ಇಲ್ಲದೆ ಜನ ಪರದಾಡುವಂತಹ ಪರಿಸ್ಥಿತಿ. ಬಿಸಿಲೆ, ಕಾಗಿನಹರೆ, ಚಂಗಡಹಳ್ಳಿ, ಹೆತ್ತೂರು ಸೇರಿ ಹಲವೆಡೆ ಕರೆಂಟ್ ಕಟ್ ಆಗಿದೆ. ಬಿಸಿಲೆ ಕುಕ್ಕೆ ಸುಬ್ರಹ್ಮಣ್ಯ ಸಂಪರ್ಕಕ್ಕೆ ರಾತ್ರಿ ಸಂಚಾರವನ್ನು ಬ್ರೇಕ್ ಕೂಡ ಹಾಕಲಾಗಿದೆ. ಇನ್ನು ಯಾರೂ ಕೂಡ ಆ ಭಾಗದಲ್ಲಿ ಪ್ರಯಾಣವನ್ನು ಮಾಡಬಾರದು. ಇದೇ ಕಾರಣಕ್ಕಾಗಿ ಪ್ರಯಾಣಕ್ಕೂ ಕೂಡ ಕತ್ತರಿ ಹಾಕಲಾಗಿದೆ. ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾತ್ರಿ ಹೊತ್ತಲ್ಲಿ ಯಾರೊಬ್ಬರು ಕೂಡ ವಾಹನ ಸಂಚಾರವನ್ನು ಮಾಡಬಾರದು, ಪ್ರಯಾಣವನ್ನು ಮಾಡಬಾರದು ಅಂತ ಪ್ರಯಾಣ ಮಾಡೋದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲಾಗಿದೆ. ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಇನ್ನು ಸಕಲೇಶಪುರ ತಾಲೂಕಿನ 50 ಹೆಚ್ಚು ಹಳ್ಳಿಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದಾಗಿ ಕರೆಂಟ್ ಕಟ್ ಆಗಿದೆ. ವಿದ್ಯುತ್ ಸಂಪರ್ಕ ಕಡಿತ ಆಗಿರೋದ್ರಿಂದಾಗಿ ಹಲವಾರು ಹಳ್ಳಿಗಳ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಅದೇ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಬಿಸಿಲೆ, ಕುಕ್ಕೆ, ಸುಬ್ರಹ್ಮಣ್ಯ ಸಂಪರ್ಕಕ್ಕೆ ರಾತ್ರಿ ಸಂಚಾರ ಮಾಡುವಂಥದ್ದಕ್ಕೆ ಬ್ರೇಕ್ ಹಾಕಲಾಗಿದೆ. ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಯಾರೊಬ್ಬರು ಈ ಒಂದು ಭಾಗದಲ್ಲಿ ಪ್ರಯಾಣ ಮಾಡಬಾರ್ದು ಅಂತ, ರಾತ್ರಿ ಸಂಚಾರ ಮಾಡಬಾರ್ದು ಅಂತ ವಾಹನಗಳಿಗೆ ಬ್ರೇಕ್ ಹಾಕಲಾಗಿದೆ.